ಶಾಂತಿರಲಿ. ಮಾಡ್ರಿ ಮಾಡ್ರಿ, ಏನ್ ನಾವು ಹಿಡಿಯೋದು? ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಸರೋಜಿನಿ ವಹಿಸಿ ವರದಿ ಜಾರಿಯಾದರೆ ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಾರಿಯಾದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ. ಡಾಕ್ಟರ್ ಶರಣಿ ಮಹೇಶ್ ವರದಿ ಜಾರಿಯಾದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ದೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ, ದೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ. ಬೇಕೇ ಬೇಕು ನ್ಯಾಯ, ಬೇಕು ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕದಲ್ಲಿ ಕನ್ನಡಿಗೆ ಉದ್ಯೋಗ ಕೊಟ್ಟರೆ ಶಾಂತಿ, ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಉದ್ಯೋಗ ಕೊಟ್ಟರೆ ಶಾಂತಿ. ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರ ಸಾರಥ್ಯದೊಳಗಡೆ ಇಡೀ ರಾಜ್ಯವ್ಯಾಪ್ತಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶಕ್ಕಾಗಿ ಹೊಸದೊಂದು ಕಾಯ್ದೆ ರಾಜ್ಯ ಸರ್ಕಾರ ರೂಪಿಸಬೇಕು ಅಂಥೇಳಿ ಒತ್ತಾಯಿಸಿ ಇವತ್ತು ರಾಜ್ಯವ್ಯಾಪ್ತಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದರ ಜೊತೆ ಎಲ್ಲ ವಲಯಗಳಲ್ಲಾಗಿರ್ಬೋದು, ಬ್ಯಾಂಕಿಂಗ್ ವಲಯ ಆಗಿರ್ಬೋದು, ಖಾಸಗಿ ವಲಯ ಆಗಿರ್ಬೋದು, ಐ ಟಿ ಬಿ ಟಿ ಕಂಪ್ನಿ ವಲಯಗಳಲ್ಲಾಗಿರ್ಬೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ರೈಲ್ವೆ ಇಲಾಖೆ ಆಗಿರ್ಬೋದು, ಬೇರೆ ಇಲಾಖೆಗಳಲ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು ಅಂಥೇಳಿ ಇವತ್ತು ನಾವೆಲ್ಲ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಹೋರಾಟದ ಇವತ್ತು ಪ್ರಾರಂಭ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಒಂದು ಹೊಸದೊಂದು ಕಾಯ್ದೆಯನ್ನು ಜಾರಿಗೆ ತರಬೇಕು. ಯಾಕಂದರೆ ನಾವು ಯಾವುದಾದ್ರೂ ಈ ಹೋದ ಸರಿ ಕನ್ನಡದ ನಾಮಫಲಕದ ವಿಚಾರದವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಿಲುವನ್ನು ತಗೊಂಡಿತ್ತು. ಆ ನಿಲುವು ಅಂಥ ಹೋರಾಟ ಮಾದರಿಯೇ ಇದು ಕೂಡ ಆಗಬೇಕಾಗತ್ತೆ. ಅದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಆದಷ್ಟು ಬೇಗನೆ ರಾಜ್ಯದ ಎಲ್ಲ ಸಚಿವರುಗಳು ಇದಕ್ಕೆ ಪಕ್ಷ ಭೇದವನ್ನು ಮರೆತು ಸರ್ವ ಪಕ್ಷದ ಎಲ್ಲ ಶಾಸಕರುಗಳು ಸಂಸದರುಗಳು ಒತ್ತಾಯ ಮಾಡೋದ್ರ ಮುಖಾಂತರ, ಜನಪ್ರತಿನಿಧಿಗಳು ಇದನ್ನು ಸರ್ಕಾರದ ಮೇಲೆ ಒತ್ತಾಯ ಮಾಡೋದ್ರ ಮುಖಾಂತರ ಈ ಹೊಸದೊಂದು ಕಾಯ್ದೆಯನ್ನು ಜಾರಿ ತರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಗೃಹ ಸಚಿವರು ಒಂದು ಮಾತು ಕೇಳ್ತಾರೆ, ಕರ್ವೇ ಹೋರಾಟದ ಉದ್ದೇಶ ಸರಿ ಇರಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ಗೃಹ ಸಚಿವ ಪರಮೇಶ್ವರ್ ಅವರು? ಅಲ್ಲ, ನಾವೇನು ನಮ್ಮ ನೆಲದೊಳಗಡೆ ಕನ್ನಡದ ಮಕ್ಕಳಿಗೆ ಉದ್ಯೋಗ ಅವಕಾಶ ಕೊಡಬೇಕಂತ ಒಂದು ಹೋರಾಟ ಮಾಡಿದ್ರೆ ಇದು ನಮ್ಮ ಹೋರಾಟ ತಪ್ಪಂತ ಅವರಲ್ಲಿ ಭಾವಿಸಿದ್ರೆ ಅದನ್ನು ಯಾರೂ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಹೋರಾಟ 7 ಕೋಟಿ ಕನ್ನಡಿಗರ ಪರವಾಗಿ ಹೋರಾಟ ಇದೆ. ಗೃಹ ಸಚಿವರು ಏನು ತಿಳ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ಸಾಮಾನ್ಯ ಕನ್ನಡಿಗರು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಾಗಿದ್ದೀವಿ ಅಂಥೇಳಿ ನಮಗೆ ಬೆಂಬಲಿಸ್ತಾ ಇದ್ದಾರೆ, ಅಷ್ಟು ಸಾಕು.
ಕನ್ನಡಿಗರಿಗೆ ಉದ್ಯೋಗ ಕೊಡುವಂತ ಒಂದು ಹಕ್ಕನ್ನು ನಾವು ಪ್ರತಿಪಾದಿಸಿದ್ರೆ, ಅದನ್ನು ಒತ್ತಾಯ ಮಾಡಿದರೆ, ಇದರಲ್ಲಿ ಸಮಸ್ಯೆ ಸರಿ ಇರಬೇಕು, ಸೂಕ್ತ ಇರಬೇಕು ಅನ್ನೋದು, ಉದ್ದೇಶ ಸರಿ ಇರಬೇಕು ಅನ್ನೋದು ಪ್ರಶ್ನೆ ಎಲ್ಲಿ ಬರ್ತದೆ? ಉದ್ದೇಶನೇ ಕರ್ನಾಟಕದ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕನ್ನೋದು. ಕರ್ನಾಟಕದ ಸಾರ್ವಜನಿಕ ಕ್ಷೇತ್ರಗಳಲ್ಲಾಗಿರ್ಬೋದು, ಉದ್ದಿಮೆಗಳಲ್ಲಾಗಿರ್ಬೋದು, ಕೇಂದ್ರ ಸರ್ಕಾರದ ನೌಕರಿಗಳಲ್ಲಾಗಿರ್ಬೋದು, ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ಇದೇನು ನಾವೇನು ಕೇಳ್ತಾ ಇಲ್ಲ. 1983 ಶಿಫಾರಸು ಮಾಡಿದ್ದಾರೆ ಡಾಕ್ಟರ್ ಸಯೋಜಿನಿ ಮಹಿಷಿ ಅವರು ಶಿಫಾರಸು ಮಾಡಿ 86 ರಾಮಕೃಷ್ಣ ಹೆಗಡೆ ಅವರು ಅಧಿಕಾರದಲ್ಲಿದ್ದಾಗ ಅದನ್ನು ಅನುಷ್ಠಾನಕ್ಕೆ ತಂದರು. ಆದರೆ ಇನ್ನೂ ಅದು ಅನುಷ್ಠಾನಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ನೌಕರಿಗಳಲ್ಲಿ, ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ಸಿ ಮತ್ತು ಡಿ ಗ್ರೂಪ್ಗಳು 100% ಕನ್ನಡಿಗರಿಗೆ ಸಿಗಬೇಕು. ಎ ಗ್ರೂಪ್ನಲ್ಲಿ 65% ಕನ್ನಡಿಗರಿಗೆ ಸಿಗಬೇಕು. ಡಿ ಗ್ರೂಪ್ನಲ್ಲಿ ಬಿ ಗ್ರೂಪಲ್ಲಿ 80% ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಸರೋಜಿನಿ ಮಹಿಷಿ ವರದಿ ಒಂದು ಆದೇಶ ಆಗಿದೆ. ಅದನ್ನು ನೀವು ಅನುಷ್ಠಾನಕ್ಕೆ ತೊಗೊಂಡ್ಬರಿ ಅಂತ ಹೇಳ್ತಾ ಇದ್ದೀವಿ. ನಾವೇನು ಕರ್ನಾಟಕ ರಕ್ಷಣಾ ವೇದಿಕೆ ಹೇಳ್ತಾ ಇಲ್ಲ, ನಾರಾಯಣಗೌಡರು ಹೇಳ್ತಾ ಇಲ್ಲ, ಕನ್ನಡಿಗರು ಹೇಳ್ತಾ ಇಲ್ಲ. ಆಗಿನ ಸರೋಜಿನಿ ಮಹಿಷಿ ಅವರು ಎಲ್ಲ ಕನ್ನಡಿಗರಿಗೆ ಅನ್ಯಾಯ ಆಗೋದನ್ನು ಖಂಡಿಸಿ ಈ ವರದಿ ತಯಾರು ಮಾಡಿ ಸರ್ಕಾರಕ್ಕೆ ಅನುಷ್ಠಾನ ಮಾಡೋಕ್ಕೆ ಕೊಟ್ಟಿದ್ದಂಥ ಬಹಳ ಮೇಧಾವಿಯವರು, ಸಾಹಿತಿಗಳು, ಟೀಚರ್ ಇದ್ದಂಥವ್ರು, ಶಿಕ್ಷಕರಿದ್ದಂಥವ್ರು, ಮತ್ತು ಕರ್ನಾಟಕದ ಪ್ರಪ್ರಥಮ ಮಹಿಳಾ ಸಂಸದರು ಅಂಥವ್ರ ವರದಿಯನ್ನು ನೀವು ಇನ್ನೂ ಮಟ್ಟ ಅದನ್ನು ನೀವು ಸೂಕ್ತ ಅಲ್ಲ, ಉದ್ದೇಶ ಏನು ಅಂತೇಳಿ ಕೇಳ್ತೀರಂತಂದರೆ, ನಾವು ಗೃಹ ಸಚಿವರಿಗೆ ನೀವು ಇನ್ನೂ ಅಧ್ಯಯನ ಮಾಡಬೇಕು ಅಂತೇಳಿ ನಾವು ಹೇಳ್ತೀವಿ. ಇನ್ನೊಂದು ಈ ಬೆಳಗಾವಿಯಲ್ಲಿ ಏನು ಮಾಡ್ತಾರೆ, ಕೆಲವಷ್ಟು ಖಾಸಗಿ ಅಂದರೆ ಸರ್ಕಾರ ಸಮೇತ ಇದನ್ನು ಖಾಸಗೀಕರಣ ಮಾಡ್ತಾರೆ, ಅಲ್ಲಿ ಉದ್ಯೋಗ ಭಾಳ ಕನಿಷ್ಠ ಆಗ್ತದೆ. ಅದೇ ಖಾಸಗಿ ನಾವು ಸರೋಜಿನಿ ಮಹಿಷಿ ವರದಿಯಲ್ಲಿ ಅದನ್ನೇ ಹೇಳಿರೋದು. ಕರ್ನಾಟಕದಲ್ಲಿ ನೀವು ಖಾಸಗಿ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಸ್ವಾಮ್ಯದ ಸಾರ್ವಜನಿಕ ಉದ್ಯಮಗಳಾಗಿರ್ಬೋದು, ಅಲ್ಲಿಯೂ ಕೂಡ ಕನ್ನಡಿಗರಿಗೆ 100% ನೀವು ಮೀಸಲಾತಿ ಕೊಡಬೇಕು ಅನ್ನೋದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಕರ್ನಾಟಕದಲ್ಲಿರುವಂಥ ಎಲ್ಲರನ್ನೂ ಕನ್ನಡಿಗರು ಅಂತೇಳಿ ಭಾವಿಸಿದ್ದೀವಿ. ಆದರೆ ಇಲ್ಲಿ ಮೂಲ ಬೆಳಗಾವಿಯಲ್ಲಂತೂ ಮೂಲ ಮರಾಠಿಗರಿಗೂ ಮೂಲ ಕನ್ನಡಿಗರಿಗೂ ಯಾವುದೂ ಇಲ್ಲ. ಯಾರ್ಯಾರೋ ಬಂದು ಮಾರ್ವಾಡಿಗಳು, ಸಿಂಧಿಯಗಳು, ಗುಜರಾತಿಗಳು, ಬಿಹಾರಿಗಳು ಬಂದು ನಮ್ಮ ಉದ್ಯೋಗವನ್ನ ಎಲ್ಲ ಕಸ್ಕೊಳಕತ್ತಾರ. ನಾವೇನ್ ಮಾಡ್ಬೇಕು ಹಂಗಾದ್ರೆ? ಬೆಳಗಾವಿ ವಿಚಾರಕ್ಕೆ ಬರ್ತಾರೆ, ಬೆಳಗಾವಿಯಕ್ಕೆಲ್ಲ ಖಾಸಗಿ ಕಾರ್ಖಾನೆಗಳಲ್ಲಿ ಈ ಕನ್ನಡ ಪರ ಹೋರಾಟಗಳಲ್ಲಿ ಭಾಗವಹಿಸಿದಂತ ಕಾರ್ಯಕರ್ತರು ಏನಿರ್ತಾರೆ, ಅವರು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಕಿರುಕುಳ ನೀಡಲಾಗ್ತದೆ ಅಂತ ಆರೋಪ ಇದೆ. ಇಲ್ಲ, ಕಿರುಕುಳ ಯಾರನ್ನು ನೀಡಿದ್ರೆ ಅದು ತಪ್ಪು, ಯಾಕಂದ್ರೆ ಕನ್ನಡಿಗರಿಗೆ ಕಿರುಕುಳ ನೀಡಿದ್ರೆ ಅದು ತಪ್ಪು. ಉದ್ಯೋಗದ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಮಕ್ಕಳ ಹಿತಾಸಕ್ತಿಯನ್ನು ಕಾಯೋಗೋಸ್ಕರ ಇವತ್ತು ರಾಜ್ಯವ್ಯಾಪ್ತಿ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಇದನ್ನು ಮಾಡಿದ್ದೀವಿ. ಮುಂದೆ ಸರ್ಕಾರ ಒಪ್ಪಲಿಲ್ಲ ಅಂತಂದರೆ ಕನ್ನಡ ನಾಮಫಲಕದ ವಿಷಯದಲ್ಲಿ ಯಾವ ರೀತಿ ಒಂದು ತಾರ್ಕಿಕ ಅಂತ್ಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪಡ್ಕೊಂಡಿತ್ತು, ಅದೇ ರೀತಿ ತಾರ್ಕಿಕ ಅಂತ್ಯವನ್ನು ಪಡ್ಕೋವರೆಗೂ ನಮ್ಮ ಹೋರಾಟ ಮುಂದುವರೆದು. ಯಾರಿಗೆ ಇನ್ನೂ ನಾವು ಇವತ್ತು ಒಂದು ಧರಣಿ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಸಮಯ ನಿಗದಿಪಡಿಸಿ ಗಡುವು ಕೊಟ್ಟು ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವಂತ ಕೆಲಸ ಮಾಡಿ.